ಹತಿಯಾದ ಹರ್ಷನ ನಿವಾಸಕ್ಕೆ ವಿಜಯಪುರ ಶಾಸಕ ಬಸವಣ್ಣಗೌಡ ಪಾಟೀಲ್ ಯತ್ನಾಳ್ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು। ಸಚಿವ ಈಶ್ವರಪ್ಪ ಜೊತೆಗೆ ಹರ್ಷನ ನಿವಾಸಕ್ಕೆ ಆಗಮಿಸಿದ ಯತ್ನಾಳ್ ಮೃತ ಹರ್ಷ ಕುಟುಂಬಕ್ಕೆ ಸಾಂತ್ವನ ಹೇಳಿದರು। ಹಿಂದೂ ಹರ್ಷ ದೇಶದ ಮಗ ಎಂದು ಬಣ್ಣನೆ ಮಾಡಿದ ಅವರು ಹರ್ಷ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಚೆಕ್ ನೀಡಿದರು ಹಾಗೂ ಸಿದ್ದಸಿರಿ ಸೌಹಾರ್ದವತಿಯಿಂದ 50,000 ರೂಪಾಯಿ ಚೆಕ್ ನೀಡಿದರು। ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಿಂದೂ ಕಾರ್ಯಕರ್ತ ಹರ್ಷನನ್ನ ಧಾರುಣವಾಗಿ ಕೊಲೆ ಮಾಡಿದ್ದಾರೆ। ಹಿಂದೂ ಯುವಕರ ಕೊಲೆಗೆ ಅಂತ್ಯ ಹಾಡಬೇಕಿದೆ। ಹರ್ಷನ ಕೊಲೆ ಪ್ರಕರಣದ ಆರೋಪಿಗಳನ್ನ ಪೊಲೀಸರು ಕೂಡಲೇ ಬಂಧಿಸಿದ್ದಾರೆ। ಈ ಆರೋಪಿಗಳನ್ನ ಗಲ್ಲಿಗೇರಿಸಬೇಕು ಇಲ್ಲದಿದ್ದಲ್ಲಿ ಹಿಂದೂಗಳ ರಕ್ಷಣೆ ಮಾಡಲು ಸಾಧ್ಯವಿಲ್ಲ। ಹಿಂದೂ ಕಾರ್ಯಕರ್ತರ ಹತ್ಯೆ ಹಿಂದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಷಡ್ಯಂತ್ರ ಅಡಗಿದೆ। ಈಶ್ವರಪ್ಪ ಇರೋದ್ರಿಂದ ಹಿಂದೂಗಳ ನೆಮ್ಮದಿಯಿಂದ ಇದ್ದಾರೆ। ಎಲ್ಲೆಲ್ಲಿ ಮುಸ್ಲಿಮರು ಹೆಚ್ಚಿದ್ದಾರೋ ಅಲ್ಲಿ ಹಿಂದೂಗಳು ಬದುಕುವುದೇ ಕಷ್ಟವಾಗಿದೆ। ಹಿಂದೂ ಯುವಕರ ಕೊಲೆ ಮಾಡಿದವರು ಖುಲಾಸಿಯಾಗ್ತಿದ್ದಾರೆ, ಅವರಿಗೆ ಶಿಕ್ಷೆಯಾಗಬೇಕು। ಹಿಂದೂ ಕಾರ್ಯಕರ್ತರ ಹತ್ಯೆ ಪ್ರಕರಣಗಳನ್ನ ಎನ್‌ಐಎಗೆ ವಹಿಸಬೇಕು। ಹೆಣ್ಣು ಮಕ್ಕಳನ್ನ ಮುಂದಿಟ್ಟುಕೊಂಡು ಮುಸ್ಲಿಂ ಯುವಕರು ದುಷ್ಕೃತ್ಯ ಎಸಗುತ್ತಿದ್ದಾರೆ। ಹಿಂದೆ ಹೆಣ್ಣು ಮಕ್ಕಳನ್ನ ಇಟ್ಟುಕೊಂಡು ಹಿಜಾಬ್ ವಿಷಯದಲ್ಲಿ ಗಲಾಟೆ ಆರಂಭಿಸಿದ್ರು। ಹರ್ಷನ ಹತ್ಯೆ ಪ್ರಕರಣದಲ್ಲಿಯೂ ಸಹ ಯುವತಿಯರನ್ನ ಮುಂದಿಟ್ಟುಕೊಂಡಿರುವುದು ದೃಢಪಟ್ಟಿದೆ। ಕಾಂಗ್ರೆಸ್ ಒಂದು ವಿರೋಧಿ ನೀತಿ ಅನುಸರಿಸುತ್ತಿದೆ। ಒಬ್ಬ ಮುಸ್ಲಿಂ ಮೃತಪಟ್ಟಿದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯೂ ಬರ್ತಿದ್ರು, ಆದರೆ ಹರ್ಷ ಮನೆಗೆ ಯಾವೊಬ್ಬ ಕಾಂಗ್ರೆಸ್ ನಾಯಕರು ಬಂದಿಲ್ಲ। ಹಿಂದೂಗಳನ್ನ ವಿರೋಧಿಸಿದ್ದಕ್ಕೆ ಕಾಂಗ್ರೆಸ್ ಹಾಳಾಗಿದೆ, ಆದರೂ ಕಾಂಗ್ರೆಸ್ಗೆ ಪಾಠ ಬಂದಿಲ್ಲ। ಅಧಿವೇಶನದಲ್ಲಿ ಹರ್ಷನ ಕೊಲೆ ಪ್ರಕರಣವನ್ನ ಎನ್‌ಐಎಗೆ ವಹಿಸಬೇಕು ಎಂದು ಒತ್ತಾಯಿಸುತ್ತೇವೆ। ಹಿಂದೂಗಳ ರಕ್ಷಣೆ ದೇಶದ ರಕ್ಷಣೆ ನಮ್ಮ ಮೊದಲ ಕರ್ತವ್ಯ, ಹಿಂದೂಗಳ ಹಿಂದೆ ನಾವೆಂದು ಇರುತ್ತೇವೆ ಎಂದರು। ಕರ್ತರ ಒಂದು ಅಮಾನವೀಯ ದೃಷ್ಟಿ ಇದರಿಂದ ಏನು ಹತ್ಯೆ ಮಾಡಿದ್ದಾರೆ, ಇದು ನಿಜಕ್ಕೂ ಇಡೀ ರಾಜ್ಯವೇ ಇವತ್ತು ತಲ್ಲಣಗೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ। ಹಿಂದೂ ಯುವಕರ ಕಗ್ಗೊಲೆಗಳೇನು ನಡೀತಾ ಇವೆ, ಇದಕ್ಕೆ ಅಂತ್ಯವನ್ನು ಹಾಡಬೇಕಾಗಿದೆ। ಈಗಾಗಲೇ ನಮ್ಮ ಸರ್ಕಾರ, ನಮ್ಮ ಪೊಲೀಸ್ ಇಲಾಖೆ ಈ ಒಂದು ಪ್ರಕರಣದಲ್ಲಿ ತಕ್ಷಣ ಕ್ರಮ ಕೈಗೊಂಡು ಬಂಧನ ಮಾಡುವಂಥ ಕೆಲಸ ಮಾಡಿದ್ದಾರೆ। ಆದರೆ ಇದು ಇಷ್ಟಕ್ಕೆ ಸಾಲದು, ಇಂಥವರಿಗೆ ಕಠಿಣ ಶಿಕ್ಷೆ ಆಗದೇ ಇದ್ದರೆ, ಗಲ್ಲಿಗೇರಿಸದೇ ಇದ್ದರೆ ನಮ್ಮ ದೇಶದಲ್ಲಿ ಹಿಂದೂಗಳ ರಕ್ಷಣೆ ಮಾಡೋರು ಯಾರು ಅನ್ನೋಂಥ ದೊಡ್ಡ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರಲ್ಲಿ ಬಂದಿದೆ। ಉದ್ದೇಶಪೂರ್ವಕವಾಗಿ ಹಿಂದೂ ಕಾರ್ಯಕರ್ತರ ನೈತಿಕ ಬಲವನ್ನು, ಆತ್ಮಸ್ಥೈರ್ಯವನ್ನು ಕುಗ್ಗಿಸಲಿಕ್ಕೆ ಇಂಥ ಘಟನೆಗಳು ಕರ್ನಾಟಕದಲ್ಲಿ ನಡೀತಾ ಇವೆ। ಸುಮಾರು 29-30 ಹಿಂದೂ ಕಾರ್ಯಕರ್ತರ ಕೊಲೆ ಏನಾಗಿದೆ, ಇದರಿಂದ ದೊಡ್ಡ ಷಡ್ಯಂತ್ರ ಇದೆ। ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂತಹ ಷಡ್ಯಂತ್ರಗಳನ್ನು ರಚನೆ ಮಾಡುವಂಥದ್ದು ಆಗ್ತಾ ಇದೆ ಅನ್ನೋಂಥದ್ದು ಇವತ್ತು ಸಾಮಾನ್ಯವಾಗಿ ಜನರಿಗೆ ಗೊತ್ತಾಗ್ತಾ ಇದೆ। ಇಂಥ ಸಂದು ನಾವು ನೋಡಿದ್ದೇವೆ, ಕೆ ಜಿ ಹಳ್ಳಿ ಪ್ರಕರಣ ಇರ್ಬೋದು, ಮಂಗಳೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣ ಇರ್ಬೋದು, ಇವೆಲ್ಲ ಮುಂದಿನ ನಮ್ಮ ಹಿಂದೂ ಸಮಾಜ, ನಮ್ಮ ದೇಶದ ಜನರ ಭವಿಷ್ಯ ಏನು ಅನ್ನೋಂಥದ್ದು ಒಂದು ದೊಡ್ಡ ಪ್ರಶ್ನಾರ್ಥಕ ಇಡೀ ಹಿಂದೂ ಸಮಾಜ ಮೇಲಿದೆ। ಸುದೈವದಿಂದ ನಮ್ಮ ಶಿವಮೊಗ್ಗದ ಶಾಸಕರು, ನಮ್ಮ ಹಿರಿಯರು ಶ್ರೀ ಈಶ್ವರಪ್ಪನವರಂಥವರು ಇಲ್ಲಿ ಭಾಗದ ಶಾಸಕರಿದ್ದಾರೆ ಅಂತೇಳಿ ಹಿಂದೂ ಸಮಾಜ ಇವತ್ತು ನೆಮ್ಮದಿಯಿಂದ ಜೀವನ ಮಾಡುವಂಥದ್ದಿದೆ। ಎಲ್ಲೆಲ್ಲಿ ಮುಸ್ಲಿಂ ಬಾಹುಳ್ಯ ಸಂಖ್ಯೆ ಇರುವಂಥ ಪ್ರದೇಶಗಳಲ್ಲಿ ಇವತ್ತು ಹಿಂದೂಗಳ ಜೀವನ ಬಹಳಷ್ಟು, ಅದರಲ್ಲಿ ಕಾಂಗ್ರೆಸ್ನ ಆಡಳಿತದಲ್ಲಿ ಅಂತೂ ಹಿಂದೂ ಕಾರ್ಯಕರ್ತರ ಹಿಂದೂ ಕಗ್ಗೊಲೆ ಆದಾಗ ಯಾವುದೇ ರೀತಿಯ ತನಿಖೆಗಳು, ಒಂದರಲ್ಲಿಯೂ ಶಿಕ್ಷೆ ಆಗದ ರೀತಿಯಲ್ಲಿ ವರ್ಷಾನುಗಟ್ಟಲೆ ನ್ಯಾಯಾಲಯಗಳಲ್ಲಿ ಇವತ್ತೇನು ಪ್ರಕರಣಗಳು ಬೀಳ್ತಾ ಇವೆ। ಇದರಿಂದ ಸಾಕಷ್ಟು ಪ್ರಕರಣಗಳಲ್ಲಿ ಇವತ್ತು ಖುಲಾಸೆಯಾಗಿ ಹೊರಗೆ ಬರುವಂಥದ್ದು ನಾವು ನೋಡ್ತಾ ಇದ್ದೀವಿ। ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಇದನ್ನು ಎನ್‌ಐಎಗೆ ಕೊಡಬೇಕು। UAPA ಏನಿದೆ, ಅನ್ಲಾಫುಲ್ ಪ್ರಿವೆಂಟೇಷನ್ ಪ್ರೊಟೆಕ್ಷನ್ ಏನು ಆ್ಯಕ್ಟ್ ಅಂತ ಇದೆ, ಅದರ ಕೆಳಗಡೆ ದಾಖಲೆ ಮಾಡಬೇಕು। ಅಷ್ಟೇ ಅಲ್ಲ, ಇದನ್ನು ಗಂಭೀರವಾಗಿ ತಗೋಬೇಕು, ಯಾಕಂದರೆ ಕೇರಳದ ಗಡಿ ಭಾಗದಲ್ಲಿರುವಂತಹ ಜಿಲ್ಲೆಗಳಿಗೆ ಅಲ್ಲಿಂದ ಶಸ್ತ್ರಾಸ್ತ್ರಗಳ ಪೂರೈಕೆ ಆಗುವಂಥದ್ದು, ಅಲ್ಲಿಂದ ಜನ ಬಂದು ಕೊಡಗಿನಲ್ಲಿ ಆದಂಥದ್ದು ನಮ್ಮ ಕಣ್ಮುಂದಿದೆ ಕನ್ನಡ ಇರ್ಬೋದು, ಕರಾವಳಿ ಭಾಗದಲ್ಲೂ ಸಹ ಅನೇಕ ಘಟನೆಗಳು ಇವತ್ತು ನಡೀತವೆ। ಇವರೆಲ್ಲ ಹೆಣ್ಣು ಮಕ್ಕಳನ್ನ ಮುಂದಿಟ್ಟುಕೊಂಡು ಇಂಥ ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ
ನಾವು ಹಿಜಾಬನ್ನು ಒಂದು ನೋಡ್ತಾ ಇದ್ದೀವಿ ಇವತ್ತು ನಿನ್ನೆ ಘಟನೆಯಲ್ಲೂ ಸಹ ಮಾಧ್ಯಮಗಳು ಇವತ್ತೇನು ಆ ಬಯಲಿಗೆ ಇಳಿದಿದ್ದಾರೆ ಅದರಲ್ಲೂ ಸಹ ಇವರಿಗೆ ಸ್ವಂತ ಸೂರರಲ್ಲ ಹೆಣ್ಮಕ್ಕಳು ಮುಂದೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೂ ಒಂದು ಸಾಕ್ಷಿಯಾಗಿದೆ ಅದಕ್ಕೆ ನಾವು ಮಾನ್ಯ ಈಶ್ವರಪ್ಪನವರು ಏನಿವತ್ತು ಈ ಭಾಗದ ಒಬ್ಬ ದೇಶಭಕ್ತರಾಗಿ ಇವತ್ತು ನೋಡಿ ಉದ್ದೇಶಪೂರ್ವಕವಾಗಿ ವಿಧಾನಸಭೆಯಲ್ಲಿ ಈ ಎಲ್ಲ ಪ್ರಕರಣಗಳನ್ನು ಮರೆಮಾಚಲಿಕ್ಕೆ ಹಿಜಾಬದಲ್ಲಿ ಕಾಂಗ್ರೆಸ್ನ ಷಡ್ಯಂತ್ರ ಇದೆ ಅನ್ನುವಂಥದ್ದನ್ನು ಮರೆಮಾಚಲಿಕ್ಕೆ ಇವತ್ತು ಧರಣಿ ಮಾಡಿ ಇವತ್ತು ಇಡೀ ಸದನ ನಡೆಯದ ರೀತಿಯಲ್ಲಿ ಏನು ನಡ್ಕೊಂಡಿದ್ದಾರೆ ಅವರಿಗೆ ನೈತಿಕತೆ ಇಲ್ಲ ಒಬ್ಬ ಹಿಂದೂ ಕಾರ್ಯಕರ್ತ ಯಾವುದೇ ಆ ಪಕ್ಷ ಇರಲಿಲ್ಲ ಅವರಿಗೆ ಒಬ್ಬ ಕಾಂಗ್ರೆಸ್ ನಾಯಕರಾದರೂ ಬಂದ್ರೆ ಒಬ್ಬರು ಕಾಂಗ್ರೆಸ್ನ ನಾಯಕರು ಸಾಂತ್ವನ ಹೇಳಿದ್ರ ಇಲ್ಲ ಅಂದ್ರೆ ಉದ್ದೇಶಪೂರ್ವಕವಾಗಿ ಇವರು ಮುಸ್ಲಿಮ್ ಯಾರಾದರೂ ಒಬ್ಬ ಕೊಲೆಯಾಗಿದ್ದರೆ ಇಡೀ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಹಿಡಿದು ಸೋನಿಯಾ ಗಾಂಧಿ ಬಂದು ಹೋಗ್ತಿದ್ರು ಇದು ಏನು ತೋರಿಸ್ಕೊಡ್ತದೆ ಅಂದರೆ ಕಾಂಗ್ರೆಸ್ಸು ಇಡೀ ಹಿಂದೂ ವಿರೋಧಿ ನೀತಿಯನ್ನು ಇವತ್ತು ಮುಂದುವರ್ಸ್ಕೊಂಡು ಹೋಗಿದ್ದಕ್ಕೆ ಕಾಂಗ್ರೆಸ್ ಹಾಳಾದರೂ ಸಹಿತ ಇನ್ನೂರಿಗೆ ಬುದ್ಧಿ ಬಂದಿಲ್ಲ ಇದನ್ನು ನಾನು ಆಗ್ರಹ ಮಾಡ್ತೀನಿ ಈ ನ್ಯಾಯಗೆ ಇದನ್ನು ಒಪ್ಪಿಸ್ಬೇಕು ಎಲ್ಲ ಪ್ರಕರಣಗಳಲ್ಲಿ ಇವತ್ತೇನು ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗಬೇಕಾದ್ರೆ ನ್ಯಾಯದಾನವೂ ಸಹ ಭಾಳಷ್ಟು ವೇಗನೇ ಆಗಬೇಕು ಅದಕ್ಕೆ ವೇಗಗತಿ ಕೊಡಬೇಕು ಅದಕ್ಕೆ